ಬಿಜೆಪಿಗೆ ಗೊಂದಲದ ಗೂಡಾದ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಬೆಟ್ಟಸ್ವಾಮಿ ದಿಲೀಪ್ ಜೊತೆ ಟಿಕೆಟ್ಗೆ ಹಲವರ ಫೈಟ್ ಲಿಂಗಾಯತರಿಗೆ ಟಿಕೆಟ್ ನೀಡುವಂತೆ ಸಮುದಾಯದಿಂದ ಒತ್ತಾಯ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ತುಮಕೂರು ಜಿಲ್ಲೆಯ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಹಿಂದೆ ಜೆಡಿಎಸ್ ನ ಕೋಟೆ ಅಂದ್ರೆ ಗುಬ್ಬಿ ಶ್ರೀನಿವಾಸ್ ಅವರು ಸತತವಾಗಿ ಅಲ್ಲಿ ಗೆದ್ದು ಬರ್ತಾ ಇದ್ದಾರೆ ಈಗ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಅವರು ಹೋಗ್ತಾ ಇದ್ದಾರೆ ಇನ್ನು ಅಧಿಕೃತವಾಗಿ ಆಗ್ಬೇಕಷ್ಟೇ ಸೇರ್ಪಡೆ ಈಗಾಗಲೇ ಸೇರ್ತೀನಿ ಅಂತಲೂ ಕೂಡ ಗುಬ್ಬಿ ಶ್ರೀನಿವಾಸ್ ಹೇಳಿದ್ದಾರೆ ಹಾಗಾಗಿ ಕಾಂಗ್ರೆಸ್ನಿಂದ ಗುಬ್ಬಿ ಶ್ರೀನಿವಾಸ್ ಸ್ಪರ್ಧೆ ಮಾಡೋದು ಕನ್ಫರ್ಮು ಸೊ ಬಿ ಜೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಜೆಡಿಎಸ್ ಇಂದು ಕೂಡ ಈಗಾಗಲೇ ನಾಗರಾಜ್ ಅಲ್ಲಿ ಘೋಷಣೆ ಆಗಿದೆ ಸೊ ಬಿಜೆಪಿಯ ಗುಬ್ಬಿ ಕ್ಷೇತ್ರದ ಅಭ್ಯರ್ಥಿ ಯಾರು ಹಿಂದೆ ಬೆಟ್ಸ್ವಾಮಿ ನಿಂತಿದ್ರು ಸೋತಿದ್ರು ದಿಲೀಪ್ ಕೂಡ ಆಕಾಂಕ್ಷಿ ಆಗಿದ್ದಾರೆ ದಿಲೀಪ್ ಕೂಡ ಪಕ್ಷೇತರವಾಗಿ ನಿಂತು ಸ್ವಲ್ಪ ವೋಟ್ ಡಿವೈಡ್ ಮಾಡಿದ್ರು ಒಳ್ಳೆ ವೋಟ್ ತಗೊಂಡಿದ್ರು ಈಗ ಮತ್ತೆ ದಿಲೀಪ್ ಟಿಕೆಟ್ ಕೇಳ್ತಿದ್ದಾರೆ ಬಿಜೆಪಿಯಿಂದ ಬೆಟ್ ಸ್ವಾಮಿ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಜೊತೆಗೆ ಅನಿಲ್ ಕುಮಾರ್ ಅಂತ ಅಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ನಡುವೆ ಸೋಮಣ್ಣನ ಮಗನ ಹೆಸರು ಇತ್ತಲ್ಲ ಸೋಮಣ್ಣ ಮಗನ ಹೆಸರು ಇದೆ ಯಾಕ ಸೋಮಣ್ಣ ಏನೋ ಗೊಂದಲ ಇದೆಲ್ಲ ಪಾರ್ಟಿನೇ ಬಿಡ್ತಾರೆ ಚರ್ಚೆ ಆಗ್ತಿದೆ ಹಾಗಾಗಿ ಅದು ಸ್ವಲ್ಪ ಹೋಲ್ಡ್ ಅಲ್ಲಿದೆ ಇನ್ನು ಲಿಂಗಾಯತ್ ಸಮುದಾಯದವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಲಿಂಗಾಯತ ಸಮುದಾಯದ ಮುಖಂಡನಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಒತ್ತಾಯವನ್ನ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಗ್ಯಾಸ್ ಬಾಬು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಐದಾರು ಜನ ಇದ್ದಾರೆ ಶಿವ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಲಿ ಶ್ರೀನಿವಾಸ್ ಸ್ಟ್ರಾಂಗು ಈ ಹಿಂದೆ ಇಂಡಿಪೆಂಡೆಂಟ್ ಗೆದ್ದಿದ್ರು ಜೆಡಿಎಸ್ ನಲ್ಲಿ ಇದ್ರು ಕೂಡ ದೇವೇಗೌಡರ ಫೋಟೋವನ್ನ ಬಳಸದೆ ಅಲ್ಲಿ ಅವರು ಸ್ವಂತ ಸಾಮರ್ಥ್ಯದಿಂದ ಗೆದ್ದು ಬರ್ತಾ ಇದ್ರು ಗುಬ್ಬಿ ಶ್ರೀನಿವಾಸ್ ಈಗ ಕಾಂಗ್ರೆಸ್ಗೆ ಹೋಗ್ತಾ ಇದಾರೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡ್ತಾರೆ ಒಂದ್ ರೀತಿ ಅಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ತರ ಫೈಟ್ ಆಗ್ತಿತ್ತು ಇತ್ತೀಚೆಗೆ ಈಗ ಬಿಜೆಪಿಯಲ್ಲೇ ಬಿಜೆಪಿ ಫೈಟ್ ಕೆಜೆಪಿಯಿಂದ ಚುನಾವಣೆ ಬೆಟ್ಸ್ವಾಮಿ ಅವರು ಇಂದ ಸೋತ್ರು ಅದಾದ್ಮೇಲೆ ಬಿಜೆಪಿಯಿಂದ ಕಳೆದ ಬಾರಿ ಸೋತ್ರು ಆಗ ದಿಲೀಪ್ ನಂಗೆ ಟಿಕೆಟ್ ಆಕಾಂಕ್ಷಿ ದಿಲೀಪ್ ರೊಚ್ಚಿಕೆದ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಮೂವತ್ ಸಾವಿರ ಓಡ್ ತಗೊಂಡಿದ್ರು ದಿಲೀಪ್ ದಿಲೀಪ್ ಒಳ್ಳೆ ಓಡ್ ತಗೊಂಡ್ರು ಸೊ ಈಗ ಏನಾಗಿದೆ ಸ್ವಾಮಿ ಅವ್ರ ದಿಲೀಪ್ ಒಂದೇ ತನ ಬಿ ಫಾರ್ಮ್ ಕೊಡಕ್ ಸಾಧ್ಯ ಎರಡು ಆಗಲ್ಲ ಸೊ ಅವ್ರಿಬ್ರು ಒಂದಾದ್ರೆ ಚುನಾವಣೆ ಬಟ್ ಒಂದಾಗ ಈಗ ನೀವ್ ನೀವಾಗ್ಲೇ ಹೇಳದಂಗ ಯಾರೋ ಅನಿಲ್ ಕುಮಾರ್ ಕುಮಾರ್ ಐದು ಜನ ಸಮುದಾಯದವರು ಕೂಡ ಜನರು ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಸ್ವಾಮಿ ಕೊಟ್ರೆ ಗೋಲ್ರು ಆಗ ಲಿಂಗಾಯತ್ರು ಬೇರೆ ಕತೆ ಮಾಡ್ತಾರೆ ಇಲ್ಲ ಲಿಂಗಾಯತ್ರು ಕೊಟ್ರೆ ಗೋಲ್ರು ಎನ್ ಎನ್ಮಾಸ ಅವ್ರು ಏನಾರ ಬಗ್ಗೆ ಏನೋ ಕತೆ ಮಾಡ್ತಾರೆ ಅದು ಕಾಂಗ್ರೆಸ್ ಆಗ್ಬೋದು ಇಲ್ಲ ಅವ್ರ ಏನೋ ಕತೆ ಮಾಡ್ಕೊಂಡು ಹೋಗ್ಬೋದು ಬಟ್ ಹೆಂಗೈತೆ ಅಂದ್ರೆ ಬಿಜೆಪಿ ಕಿತ್ತಟ ಶ್ರೀನಿವಾಸ್ ಗೆ ಅಬ್ದುಟ ಅಂತ ಅಲ್ಲಿ ಜೆಡಿಎಸ್ ಇಂದ ನಾಗರಾಜ್ ನ ಕ್ಯಾಂಡಿಡೇಟ್ ನ ಘೋಷಣೆ ಮಾಡಿದ್ರು ಸಹ ಅವರ ಪಕ್ಕ ಕ್ಷೇತ್ರದವರು ಅಂದ್ರೆ ಇಲ್ಲಿಗೆ ಎರಡನೇ ವಿಚಾರ ಏನು ಅಂತಂದ್ರೆ ಶ್ರೀನಿವಾಸ್ ಆಗಲೇ ಹೇಳಿದೆ ಇಂಡಿಪೆಂಡೆಂಟ್ ಎಂ ಎಲ್ ಎ ಟು ತೌಸಂಡ್ ಫೋರ್ ಏಟ್ ತರ್ಟಿನ್ ಏಯ್ಟೀನ್ ಅಲ್ಲಿ ಅವರು ಜೆ ಡಿ ಎಸ್ ಜೆಡಿಎಸ್ ಶಕ್ತಿ ತರ ಶ್ರೀನಿವಾಸ್ ಇದ್ರು ಸಣ್ಣ ಪುಟ್ಟ ಏನು ಈಗಲೂ ಮನ್ಮನೆ ಅವ್ರು ಕರಿತಾನೆ ಈಗಲೂ ಬಂದ್ಬಿಡ್ತಾರ ಬಿಡ್ತಾರ ಯಾವಾಗ ಮತ್ತೆ ಪ್ರಯತ್ನ ಜಾಸ್ತಿ ಆಯ್ತು ಕಷ್ಟ ಆಗತ್ತೆ ಅಂತ ನಾನು ಕಾಂಗ್ರೆಸ್ ಸೇರ್ತೀನಿ ಘೋಷಣೆ ಮಾಡ್ಕೊಂಡ್ರು ಬಟ್ ಬಿಜೆಪಿ ಈ ಮಟ್ಟಕ್ಕೆ ಒಂದು ನಾಲ್ಕೈದು ಬಾಗ್ಲು ಜೆಡಿಎಸ್ ಆ ಮಟ್ಟಿಗೆ ಶಕ್ತಿಯನ್ನ ಗುಬ್ಬಿ ಶ್ರೀನಿವಾಸ ಇದ್ದಾಗ ಏನ್ ಶಕ್ತಿ ಇತ್ತು ಜೆಡಿಎಸ್ಗೆ ಆ ಪ್ರಮಾಣ ಶಕ್ತಿ ಇಲ್ಲ ಸೊ ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಗುಬ್ಬಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ಬಟ್ ಬಿಜೆಪಿ ಈ ತರ ಗೊಂದಲಗಳಿರುವ ಇರುವ ಕಾರಣ ಗುಬ್ಬಿ ಶ್ರೀನಿವಾಸ್ ಮತ್ತಷ್ಟು ಆರಾಮ ಆಗ್ತಾವ್ರೆ ಸೊ ಒಟ್ಟಾರೆ ಗುಬ್ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಗೆಲುವಿನ ಆದಿ ಸುಗಮ ಆದ್ ಕಾಣ್ತಾ ಇದೆ ಬಿಜೆಪಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಬ್ರು ಬಂಡಾಯ ಬಂಡಾಯ ಆಗ್ತಾರೆ ಏನ್ ಸಮಸ್ಯೆ ಇಲ್ಲ ನಿಮ್ಮ ಪ್ರಕಾರ ವೀಕ್ಷಕರೇ ಗುಬ್ಬಿಲಿ ಯಾರ್ ಗೆಲ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರ ಮುಂದಿನ ಶಾಸಕರು ಯಾರಾಗ್ತಾರೆ ತಿಳಿಸಿ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಸರ್ಕಾರ ಬಂದರೆ ಕರ್ನಾಟಕವನ್ನು ಕಾಪಾಡ್ತಾರೆ ಉದ್ಧಾರ ಮಾಡ್ತಾರೆ ಕಾಮೆಂಟ್ ಮಾಡಿ ಅಂಡ್ ಫೈನಲಿ ನಮ್ದೊಂದು ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಯೋಗ್ಯರನ್ನು ಗೆಲ್ಲಿಸಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರಿಗೆ ಮತ ಹಾಕಬೇಡಿ ಪಕ್ಷ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಯಾರು ಒಳ್ಳೆ ಅಭ್ಯರ್ಥಿ ನಿಮ್ಮ ಕ್ಷೇತ್ರಕ್ಕೆ ನಿಮಗೆ ಯಾರು ಅನುಕೂಲ ಆಗ್ತಾರೆ ನಿಮ್ಮ ಕ್ಷೇತ್ರದ ಉದ್ಧಾರಕ್ಕೆ ಯಾರು ಶ್ರಮಿಸ್ತಾರೆ ನಿಮ್ಮ ಜೊತೆ ಯಾರು ಇರ್ತಾರೆ ಅಂದೋರನ್ನು ನೋಡಿ ಅವರಿಗೆ ಮತ ಹಾಕಿ ಅವರನ್ನು ಗೆಲ್ಲಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ